ಉಡುಪಿ ಜಿಲ್ಲೆಯ ಮಣಿಪುರ ಗ್ರಾಮದ ಸುಮತಿ ಮರಕಾಲ್ತಿಯವರ ವಾಸದ ಮನೆಯು 2020 ಸೆಪ್ಟೆಂಬರ್ನಲ್ಲಿ ಸಂಭವಿಸಿದ ಭೀಕರ ಜಲಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದ್ದು, ಅಂದಿನಿಂದ ಇಂದಿನವರೆಗೆ ಸರ್ಕಾರದ ಯಾವುದೇ ಪರಿಹಾರಗಳು ಕೈಗೆಟಕದೆ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋದ ಮನೆಯ ಅವಶೇಷಗಳೊಳಗೆ ಸಾಗುತ್ತಿದೆ ಸುಮತಿಯವರ ಬದುಕಿನ ಬಂಡಿ. ಆಳೆತ್ತರದಲ್ಲಿ ನುಗ್ಗಿ ಬಂದಂತಹ ಪ್ರವಾಹಕ್ಕೆ ಮಣಿಪುರದ ಸುಮತಿ ಮರಕಾಲ್ತಿಯವರ ಬಟ್ಟೆ ಬರೆ ಅಕ್ಕಿ ತಲೆದಿಂಬಿನೊಳಗೆ ಇರಿಸಲಾಗಿದ್ದ ಚೂರುಪಾರು ಚಿನ್ನವು ಮನೆಯ ಜೊತೆಗೆ ಕೊಚ್ಚಿಕೊಂಡು ಹೋಗಿತ್ತು. ಈ ವೇಳೆ ಪ್ರಕೃತಿ ವಿಕೋಪದಡಿ ಸರ್ಕಾರದಿಂದ ಘೋಷಿತವಾದಂತಹ ವಿಶೇಷ ಪ್ಯಾಕೇಜ್ನ ಅನುದಾನ ಯಾವುದೇ ಕಂತುಗಳು ಸುಮತಿಯವರ ಕೈ ಸೇರಲಿಲ್ಲ. ಅಂದಿನಿಂದ ಆಸರೆ ಕಳೆದುಕೊಂಡ ಅನಾರೋಗ್ಯ ಪೀಡಿತ ಕುಟುಂಬದ ಸಂತ್ರಸ್ತೆ ಟರ್ಪಾಲ್ ಹೊದಿಕೆಯೊಳಗೆ ನುಗ್ಗುವ ಸೂರ್ಯನ ರಶ್ಮಿಗಳೇ ಬೆಳಕಾಗಿತ್ತು. ಚಂದ್ರನ ನೆರಳೆ ಆಸರೆಯಾಗಿ ದಿನ ಕಳೆಯುವಂತಹ ಅಯೋಮಯ ಪರಿಸ್ಥಿತಿಯನ್ನು ಎದುರಿಸುವಂತಾಗಿದೆ. ಸಿಕ್ಕ ಸಿಕ್ಕಲ್ಲಿ ಕೂಲಿ ನಾಲಿ ಮಾಡಿ ಬದುಕು ಸವಿಸುತ್ತಿರುವ ಅನಾರೋಗ್ಯ ಪೀಡಿತ ಕುಟುಂಬವು ಅಳಿದುಳಿದ ಮನೆಯ ಅವಶೇಷಗಳಡಿ ಟರ್ಪಲ್ ಹೊದಿಸಿ ತನ್ನ ಬದುಕನ್ನು ಸವಿಸುವಂತಾಗಿರುವುದು ದುರದೃಷ್ಟಕರ. ಸುಮತಿ ಬಲ್ಲದಲ್ಲಿ ನಮ್ಮ ಮನೆಯೆಲ್ಲ ಕೂತಾಗಿದೆ. ಈಗ ನಮಗೆ ಕೂತ್ಕೊಳ್ಳಿಕ್ಕೆ ಮನೆಯಿಲ್ಲ. ಈ ಗ್ರಾಮ ಮಣಿಪುರ ಗ್ರಾಮದಲ್ಲಿ ನಾವು ಇದ್ದೇವೆ. ಹೆಂಗು ಸರ್ಕಾರದ ದೊಡ್ಡ ದಾಲ ವೈದ್ಯಜಿ ಬೊಲ್ಲೋಡು ಗ್ವಾಡ ಪೂರ ಮಗರ್ದುಂಡು. ಇಲ್ಲಿ ಪೂರ ಮುಟ್ಕುನ ತಾತು ಎನ್ನ ಅರಿ ಪೋತುಂಡು, ಎಡಮ ಗೋಣಿ ಸಿಮೆಂಟ್ ಪೋತುಂಡು, ಎನ್ನ ಬಂಗಾರ ಪೋತುಂಡು. ಬೊಲ್ಲೋಡು ಹೆಂಗು ಜಾನ ಶಕ್ತಿ ದಂತೆ ಪೆಟ್ಟಿಗೆ ಉಂಡೆಡ್ ತಲೆಮುಡು ದೀತಿನ ಕಾಸು ಗೆಪ್ಪರೆ ನೆನಪುದಂತೆ ಎನ್ನ ಬಂಗಾರ ಪೋತುಂಬೇರು ಎನ್ನ ಕಂಡನೆ ಹೋಟೆಲ್ದ ಬೇಲೆ ಹೋಗ್ಬೇರು. ಅರೆಗಿಲ ಪ್ರಾಯ ಜೋಕುಲೆಗೆ ಒರಿಯಾಗ ಪಿರ್ಸ್ ಒರಿಯ ಬೆರಿಬೇನೆ ಚಿಕ್ಕಿನ ಬೇಲೆಗೂ ಪೋವಂದುಲ್ಲೇ ಇತ್ತೆ ದಾದ ಹುಷಾರಿಜ್ಜೆಗೆ ಆಯಾಗಿತ್ತೆ ಮಂಜೋಲ್ ಸಿಕ್ಕ ಅರ್ಶಿನ ಕುತ್ತ ಒಂಜು ಓರು ಅಡ್ಮಿಟ್ ಆದ ಇತ್ತಿನಲ್ಲಿ ಇನಿ ಇಲ್ಲ ಬತ್ತೆ ಸುಧಾರದಾನಿ ಇಲ್ಲ ಬತ್ತೆ. ದೇವರಿಗೆ ಎನ್ನ ಪರಿಸ್ಥಿತಿ ಈ ಪರಿಸ್ಥಿತಿ ಉಂಟು. ಬಾಲನೆ ಬೆಲಿ ಗಂಡನೆ ತೀರುಚಿ ಎನ್ನ ಈ ಪರಿಸ್ಥಿತಿಗೆ ಯಾರು ಜೀವನ ಒಲ್ತೊಂದಿಲ್ಲ. ಕೊಂಚು ಗವರ್ಮೆಂಟ್ ಅನುಗ್ರಹಪಡ್ತುಂಡು. ಇದೀಗ ಉಭಯ ಸಂಕಟವನ್ನ ಅನುಭವಿಸುತ್ತಿರುವ ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರವು ಘೋಷಿತ ವಿಶೇಷ ಪ್ಯಾಕೇಜ್ ಅನುದಾನವನ್ನ ಕೂಡಲೇ ಬಿಡುಗಡೆಗೊಳಿಸಿ ಸಂತ್ರಸ್ತರ ಬವಣೆಗೆ ಸ್ಪಂದಿಸುವಂತೆ ಜನ ಆಗ್ರಹಿಸುತ್ತಿದ್ದಾರೆ. ಮಣಿಪುರ ಗ್ರಾಮ ಪಂಚಾಯತ್ 1ನೇ ವಾರ್ಡಿನ ಸದಸ್ಯರಾದ ಪ್ರಭಾತ್ ಕುಮಾರ್ ಅವರು, ಇಲ್ಲಿ ಸುಮತಿ ಮರಕಾಲ್ದಿ ಇವರ ಮನೆಯು 2 ವರ್ಷದ ಹಿಂದೆ ನೆರೆ ಹಾವಳಿಯಿಂದ ಇವರ ಮನೆಯು ಫುಲ್ ಜಲವೃತವಾಗಿದೆ. ಇವರಿಗೆ ಪಾಪ ಕೂತ್ಕೊಳ್ಳಿಕ್ಕೆ ಮನೆಯೂ ಇಲ್ಲದೆ ಅವರು ಈ ದುಃಖ ಸ್ಥಿತಿಯಲ್ಲಿ ಅವರು ಜೀವನ ತುಂಬ ಕಷ್ಟದಿಂದ ಸಾಗಿಸ್ತಿದ್ದಾರೆ. ಈ ವಿಷಯದಲ್ಲಿ ನಾವು ಪಂಚಾಯತ್ ಲೆವೆಲಿಂದ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಾಗೆ ದೇಶೀಯ ಕಚೇರಿಗೆ ಹೋಗಿ ಈ ಮನೆಯ ವಿಷಯದಲ್ಲಿ ತುಂಬ ಮುತುವರ್ಜಿ ವಹಿಸಿ ತುಂಬ ನಾನು ಅಲೆದಾಡಿದೆ. ಆದರೂ 2 ವರ್ಷದಿಂದ ಇವರ ಖಾತೆಗೆ 1 ರೂಪಾಯಿ ಹಣವೂ ಕೂಡ ಬರಲಿಲ್ಲ. ಹಾಗಾಗಿ ಅವರು 2 ವರ್ಷದಿಂದ ಇದೇ ಮನೆಯಿಂದ ಅವರು ವಾಸ ಮಾಡ್ತಾ ಇದ್ದಾರೆ. ಇದು ಮನೆಯಲ್ಲ, ಇದು ಬಿದ್ದು ಹೋದ ಅರ್ಧಾಂಶದಿಂದ ಇವರು ಜೀವನ ಸಾಗಿಸ್ತಾ ಇದ್ದಾರೆ. ಇವರಿಗೆ ಒಂದಾದೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಲಿಕ್ಕೆ ಇವರ ಹತ್ರ ಹಣ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವರು ಜೀವನ ಸಾಗಿಸ್ತಾ ಇದ್ದಾರೆ. ಇವರು ಕೂಲಿ ನಾಲಿ ಮಾಡಿ ಇವರ ಮಕ್ಕಳಿಗೆ ಹುಷಾರಿಲ್ಲ, ಗಂಡನೂ ತುಂಬ ವಯಸ್ಸಾಗಿದೆ, ಅವರಿಗೂ ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ಇಲ್ಲ. ಇವರು ಕೂಡ ಹ್ಯಾಂಡಿಕ್ಯಾಪ್ಡ್ ಆಗಿ ಇವರಿಗೂ ಏನು ಕೆಲಸ ಮಾಡಲಿಕ್ಕೆ ಇವರಿಗೆ ಆಗುದಿಲ್ಲ. ಹಾಗಾಗಿ ಇವರು ತುಂಬ ಕಷ್ಟದಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಇವರಿಗೆ ಪಾಪ ಒಂದು ಹೊತ್ತು ಊಟ ಮಾಡಲಿಕ್ಕೆ ಇವರಿಗೆ ಗತಿಯಿಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾರೆ. ಜನಮನದ ಈ ಜೀವನಾಡಿ